ಎಲ್ಲಾ ಸಂಪುಗಳು ತೆಗಿತೀವಿ ನೋಡ್ರಿ ಯಾವ ಧರ್ಮ ಇದು ನಾವು ಕಂದಾಯ ಕಟ್ಟಲ್ವಾ ನಾವು ಎಲ್ಲ ಓಟ್ ಮಾಡಲ್ವಾ ಎಲ್ಲ ಮಾಡ್ತೀವಿ ನಾವು ಹಾಗೆ ಮನ ಮನೆ ಬಿಲ್ಡಿಂಗ್ ಬಿಲ್ಡಿಂಗ್ಗಳಲ್ಲಿ ಅಲಿತೀವಿ ನೀರಿಗೆ ಹಬ್ಬ ಬಂತು ನಾವು ವಯಸ್ಸಾಯ್ತು ಎಲ್ಲಿಂದ ತಮ್ಮನ ಮನೇಲಿ ಬಾಣ್ತಿ ಹೇಳಿ ಸರ್ ನೀವೇ ओट मुंचे रोड क्लियर मट्रा ना ओट हाक्ती सर सकाल ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಆಕ್ಸಿದೀವಿ ನೀರಿನ ಸಮಸ್ಯೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಅಂತವರೆ ನೀವೇನ್ ಅಂತೀರಾ ನಾವೇ ಸರ್ ನೀರ್ ಇಲ್ಲ ಎಲ್ಲ ಟ್ಯಾಂಕರ್ ಲೋಡಿಸ್ತವರೆ ನಿಮ್ಮ ಸೈರಿ ತುಕ್ ತಿಳ್ಕೊಂಡ್ರಿ ಎಲ್ಲ ಸಂಪುಗಳು ತೆಗಿತೀವಿ ನೋಡ್ರಿ ಯಾವ ಧರ್ಮ ಇದು ನಾವು ಕಂದಾಯ ಕಟ್ಟಲ್ವಾ ನಾವು ಎಲ್ಲ ಓಟ್ ಕೊಡಕಲ್ವಾ ಎಲ್ಲ ಮಾಡ್ತೀವಿ ನಾವು ಹಾಗೆ ಮನ ಮನೆ ಬಿಲ್ಡಿಂಗ್ ಬಿಲ್ಡಿಂಗ್ಗಳಲ್ಲಿ ಅಲಿತೀವಿ ನೀರಿಗೆ ಹಬ್ಬ ಬಂತು ನಾವು ವಯಸ್ಸಾಯ್ತು ಎಲ್ಲಿಂದ ತಮ್ಮನ ಮನೇಲಿ ಬಾಣ್ತಿ ಹೇಳಿ ಸರ್ ನೀವೇ ನೋಡ್ರಿ ಇವೆಲ್ಲ ರೋಡಲ್ಲಿ ಹೆಂಗ್ ಓಡಾಡೋದು ಹೇಳಿ ಯಾಕೆ ತಾರತಮ್ಯ ಯಾಕೆ ನಿಮಗೆ ಮಾತ್ರ ರೋಡ್ ಏನು ಅಂತ ನಮಗೆ ಗೊತ್ತಿಲ್ಲ ಸರ್ ನೀವೇ ಒಂದು ಸ್ವಲ್ಪ ವಿಚಾರಿಸಿದ್ರೆ ಅವಾಗಾದ್ರೂ ಏನು ಸತ್ಯ ಏನ್ ಪಾಪ ಮಾಡಿದೀವಿ ಅಂತಾದ್ರೂ ಗೊತ್ತಾಗ್ತದೇನೋ ಅರ್ಸ್ತಾರೇನೋ ಯಾಕೆಂದ್ರೆ ಬಂದಿದ್ದೀರಾ ಯಾವತ್ತು ಬಂದಿಲ್ಲ ನಿಮ್ಮಿಂದಲಾದ್ರೂ ಈ ಬಗೆಹರಿತದೇನೋ ರೋಡಿನ ವಿಷಯ ಅಂತ ಅಷ್ಟೇ ಸರ್ ಬೇರೆ ಏನಿಲ್ಲ ಈಗ ಎಲೆಕ್ಷನ್ ಬಂತು ಈ ಒಂದ್ ವೇಳೆ ಇದೇ ಸಮಸ್ಯೆ ಇದೇ ತರ ಆದ್ರೆ ಓಟ್ ಮುಂಚೆ ರೋಡ್ ಮಾಡಿ ಇದೆಲ್ಲ ಕ್ಲಿಯರ್ ಮಾಡ್ಕೊಟ್ರಾ ನಾವು ಓಟ್ ಹಾಕ್ತೀವಿ ಸಾ ಇಲ್ಲಾಂದ್ರೆ ಈಗ ನಾನು ಹೇಳೋದು ಈಗ ಓಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮತ ನಿಮ್ಮ ಹಕ್ಕು ನೀವು ವೇಸ್ಟ್ ಮಾಡ್ದಂಗೆ ಅದ್ರ ಬದಲು ಒಳ್ಳೆ ಅಭ್ಯರ್ಥಿಗೆ ಹಾಕಿದ್ರೆ ಓಟ್ ಹಾಕ್ತೀವಿ ನಮ್ಗೆ ಹೇಳ್ಬೇಡ ಫಸ್ಟ್ ಯಾರಿಲ್ಲ ಸಮಸ್ಯೆ ಬಗೆಹರಿಸ್ತಾರೆ ಅವರನ್ನ ಗೆಲ್ಲಿಸ್ತೀರಾ ಇಷ್ಟೇ ಸರ್ ಯಾರು ಸ್ಯಾನಿಟರಿ ಮಾಡ್ಕೊಡ್ಲಿ ಆಮೇಲೆ ಅವ್ರು ಓಟ್ ಹಾಕ್ಸ್ಕೊಡ್ಲಿ ನಾವ್ ಇಷ್ಟೇ ಹೇಳೋದು ಯಾರೇ ಬರ್ಲಿ ದೇವೇಗೌಡರೇ ಬರ್ಲಿ ಯಾರೇ ಯಾರು ಇಂತವ್ರು ಅಂತ ನಾವ್ ಹೇಳಲ್ಲ ಯಾರು ಒಳ್ಳೆ ಕೆಲಸ ಮಾಡಿ ನಮ್ಮನ್ನ ಮೇಲ್ ಕೆತ್ತಾರೆ ಅವ್ರಿಗೆ ನಾವು ಖಂಡಿತ ಹಾಕ್ತಿವಿ ಸರ್ ಮೋಸ ಮಾಡಲ್ಲ ಸರ್ ನಾವು ನಮಗ್ ನೀರು ಮತ್ತೆ ಚಾಲ ಮಾಡಿ ನೀರು ಬೋರ್ ಚಾಲ ಮಾಡಿ ಫಸ್ಟ್ ನಮ್ದು ಬೋರ್ ಮೊಮ್ಮಗ ಕುಡ್ಲಿಕ್ಕೆ ನೀರು ಟಾಕಿ ನೀರು ಓಡಿಸ್ಕೊಂಡಿ ನಾನು ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಾವು ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ ದೊಡ್ಡ ಭೈರೇಶ್ವರ ನಗರ ಇಲ್ಲಿ ಇದ್ದೀವಿ ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಏನು ಅಂತ ಅವ್ರನ್ನ ಕೇಳೋಣ ಅವ್ರ ಶಾಸಕರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅಮ್ಮ ನಮಸ್ತೆ ಹಲೋ ನಮಸ್ತೆ ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಧನಲಕ್ಷ್ಮಿ ಅಂತ ಎಷ್ಟು ವರ್ಷದಿಂದ ಇಲ್ಲಿ ನಾವು ಇಲ್ಲಿ 15 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್ 15 ವರ್ಷದಿಂದ ಒಬ್ಬರು ಎಮ್ ಎಲ್ ಎ ಮಿನಿಸ್ಟರ್ ಕೂಡ ಯಾರು ನಿಮ್ಮ ಎಮ್ ಎಲ್ ಎ ಇಲ್ಲಿ ಗೆದ್ದಿದ್ರು ಏನ್ ಕೆಲಸನೂ ಮಾಡಿಲ್ಲ ಈಗ ಇವರು ಬಂದವರೇ ಮಾಡ್ತೀವಿ ಅಂತ ಇವರು ಮಾಡ್ತಿಲ್ಲ ನಾವು ಯಾರನ್ನ ಮರೆ ಹೋಗ್ಬೇಕು ಯಾರನ್ನ ಕೇಳಬೇಕು ನೋಡ್ರಿ ಲೈಟ್ ಕಂಬಕ್ಕೆ ದೀಪ ಇಲ್ಲ ನೀರು ಒಂದ್ ದಿನ ಬಿಟ್ರೆ ಎರಡು ದಿನ ನೀರಿಲ್ಲ ನೋಡ್ರಿ ನಮ್ಮ ಏರಿಯಾ ನೋಡ್ರಿ ಆ ಚರಂಡಿ ಇದೆಯಲ್ಲ ಆ ಚರಂಡಿಯಿಂದ ನೋಡಿ ಏಕ ಎಲ್ಲೂ ಚರಂಡಿಲಿ ಮಣ್ಣು ತೆಗ್ದಿಲ್ಲ ಲೆವೆಲ್ ಇಲ್ಲಿ ಭೂಮಿ ಡೌನ್ ಇದೆ ಚರಂಡಿ ಜಾಸ್ತಿ ಇದೆ ಅಷ್ಟು ಮಣ್ಣು ಹೈಟ್ ಇದೆ ಬಿ ಬಿ ಎಂ ಪಿನವ್ರು ಬಂದಿದ್ದಾರೆ ಅಲ್ಲಿ ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ಬಂದು ಸರಿ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಇಲ್ಲಿ ಎಷ್ಟು ಚರಂಡಿಯಿಂದ ನೀರು ಬರ್ತಾ ಇದೆ
ಹದಿನೈದು ದಿನ ಇಪ್ಪತ್ತು ದಿನ ಆಗಿದೆ ಇಲ್ಲಿ ನೀರು ಹರಿತಾ ಇದೆ, ಇದ್ರೆ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಅಲ್ಲ ಈ ಶಾಸಕರ ಗಮನಕ್ಕೆ ಅಥವಾ ಅಧಿಕಾರಿಗಳ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ರ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ? ಕೊಟ್ಟಿದ್ದಾರೆ, ಬಿ ಬಿ ಎಂ ಪಿ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದು ನೋಡ್ಕೊಂಡೋಗಿರೋದು, ಆ ಗುಂಡಿ ತೆಗ್ದಿರೋದು, ಬರ್ತೀವಿ ಅಂತ ಹೇಳೋದವ್ರು ಮತ್ತೆ ಬಂದಿಲ್ಲ. ಇದನ್ನ ಮತ್ತೆ ಯಾರಿಗೆ ಹೋಗಿ ತಿಳಿಸ್ಬೇಕು ಗೊತ್ತಿಲ್ಲ. ನೀವೇ ಸ್ವಲ್ಪ ಇದಕ್ಕೆ ಈಗ ಸಮಸ್ಯೆಗಳು ಇಷ್ಟೊಂದಿದಾವೆ, ಗಮನ ಹರಿಸ್ತಾ ಇಲ್ಲ ಯಾರು, ಯಾಕೆ ಗೊತ್ತಿಲ್ಲ ಸರ್. ಏನು ಇದು, ಎರಡು ಪಕ್ಷದವರು ಇರೋದ್ರಿಂದ ನೀವು ಮಾಡ್ಲಿ ಅಂತ ನಾವು, ನಾವು ಮಾಡ್ಲಿ ಅಂತ ನೀವು ಅನ್ನೋ ಕಾರಣಕ್ಕೆ ಏನಾದ್ರೂ ಇದಾಗಿರ್ಬೋದಾ ಹಿಂದೆ ಅನ್ನೋದು ನಮ್ಮ ಅನಿಸಿಕೆ. ಒಬ್ರು ಬರ್ತಿಲ್ಲ ಇರು, ನಾವಿಷ್ಟು ಕಷ್ಟ, ಎಷ್ಟು ಸುಮಾರು ಇಲ್ಲಿ ಎಷ್ಟು ಮನೆಗಳಿವೆ ಭೈರವೇಶ್ವರ ನಗರದಲ್ಲಿ, ತುಂಬಾ ಮನೆಗಳಿವೆ, ಎಲ್ಲ ಇದೇ ಸಮಸ್ಯೆ.